ಮಂಡ್ಯ ನಗರ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೈ ಶಾಸಕ ಗಡಿಗಾರ್ ರವಿಕುಮಾರ್ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಬಂದಿಗೌಡ ಬಡಾವಣೆಯಲ್ಲಿರುವಂತಹ ಶಾಸಕರ ಮನೆಗೆ ಭದ್ರತೆಯನ್ನ ವಹಿಸಲಾಗಿದೆ. ಧ್ವಜ ದಂಗಲ್ನ ಸಂದರ್ಭದಲ್ಲಿ ಶಾಸಕರ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾಗಿ ಶಾಸಕರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಒಂದ್ ಕಡೆ ಬೈಕ್ ರ್ಯಾಲಿ ಸಾಗ್ತಾ ಇದೆ, ಜಿಲ್ಲಾಧಿಕಾರಿ ಕಚೇರಿ ತನಕ ಬೈಕ್ ರ್ಯಾಲಿ ಸಾಗಲಿದೆ. ಇತ್ತ ಗಡಿಗಾರ್ ರವಿಕುಮಾರ್ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಬಂಧನ ಮಾಡಬಾರ್ದು, ಬಂಧನ ತಡಿಬೇಕು, ಬಂದ್ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಕಷ್ಟ ಆಗುತ್ತೆ, ಯಾರಿಂದನೋ ಪಿತೂರಿಯಿಂದಾಗಿ ಈ ರೀತಿ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಈ ಧ್ವಜ ದಂಗಲ ಅಥವಾ ಧ್ವಜ ಕಿಚ್ಚು ಮತ್ತಷ್ಟು ಹೆಚ್ಚಾಗೋದಕ್ಕೆ ಶಾಸಕರೇ ಕಾರಣ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಅಥವಾ ಸ್ಥಳೀಯರು ಕೂಡ ಆರೋಪವನ್ನು ಮಾಡಿದ್ರು. ಹಾಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಇವತ್ತು ಬೈಕ್ ರ್ಯಾಲಿ ನಡೀತಾ ಇರೋದ್ರಿಂದ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಈತ ಡಿಸಿ ಕಚೇರಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮಂಡ್ಯ ನಗರ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೈ ಶಾಸಕ ಗಡಿಗಾರ್ ರವಿಕುಮಾರ್ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಬಂದಿಗೌಡ ಬಡಾವಣೆಯಲ್ಲಿರುವಂತಹ ಶಾಸಕರ ಮನೆಗೆ ಭದ್ರತೆಯನ್ನು ವಹಿಸಲಾಗಿದೆ. ಧ್ವಜ ದಂಗಲ್ನ ಸಂದರ್ಭದಲ್ಲಿ ಶಾಸಕರ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾಗಿ ಶಾಸಕರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಒಂದ್ ಕಡೆ ಬೈಕ್ ರ್ಯಾಲಿ ಸಾಗ್ತಾ ಇದೆ, ಜಿಲ್ಲಾಧಿಕಾರಿ ಕಚೇರಿ ತನಕ ಬೈಕ್ ರ್ಯಾಲಿ ಸಾಗಲಿದೆ. ಇತ್ತ ಗಡಿಗಾರ್ ರವಿಕುಮಾರ್ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಬಂಧನ ಮಾಡಬಾರ್ದು, ಬಂಧನ ತಡಿಬೇಕು, ಬಂದ್ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಕಷ್ಟ ಆಗುತ್ತೆ, ಯಾರಿಂದನೋ ಪಿತೂರಿಯಿಂದಾಗಿ ಈ ರೀತಿ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಈ ಧ್ವಜ ದಂಗಲ ಅಥವಾ ಧ್ವಜ ಕಿಚ್ಚು ಮತ್ತಷ್ಟು ಹೆಚ್ಚಾಗೋದಕ್ಕೆ ಶಾಸಕರೇ ಕಾರಣ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಅಥವಾ ಸ್ಥಳೀಯರು ಕೂಡ ಆರೋಪವನ್ನು ಮಾಡಿದ್ರು. ಹಾಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಇವತ್ತು ಬೈಕ್ ರ್ಯಾಲಿ ನಡೀತಾ ಇರೋದ್ರಿಂದ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಈತ ಡಿಸಿ ಕಚೇರಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.